ನಮಸ್ಕಾರ, ನಮ್ಮ ಶರಣಯ್ಯ ಸ್ವಾಮಿ, ಕಿಸಾನ್ ವಾರ್ತೆ ಡಾಟ್ ಕಾಮ್ಗೆ ಸ್ವಾಗತ. ನಮ್ಮಲ್ಲಿ ಮಾರುಕಟ್ಟೆಯಲ್ಲಿ ಅನೇಕ ತರಾವರಿ ಹಣ್ಣುಗಳು ತರಕಾರಿಗಳು ದಿನಂಪ್ರತಿ ಬೇರೆ ಬೇರೆ ಕಾಣ್ತಾ ಇದ್ದಾವೆ. ಅಂತಹದಲ್ಲಿ ಒತ್ತೊಂದು ಅತ್ಯಂತ ಆಕರ್ಷಣೀಯವಾಗಿ ಕಾಣ್ತಕ್ಕಂತಹ ಡ್ರ್ಯಾಗನ್ ಫ್ರೂಟ್ ಕೂಡ ಒಂದು. ಡ್ರ್ಯಾಗನ್ ಫ್ರೂಟನ್ನು ನಾವು ನೋಡೋದಾದರೆ ಅದು ತುಂಬ ಆಕರ್ಷಣೀಯವಾಗಿರ್ತಕ್ಕಂಥ ಹಣ್ಣಾಗಿದೆ ಮತ್ತು ಮಾರುಕಟ್ಟೆಯಲ್ಲಿ ಒಳ್ಳೆ ಬೆಲೆಯನ್ನು ಕೂಡ ಸಿಗ್ತಾ ಇದೆ. ಈ ಮಧ್ಯದಲ್ಲಿ ಈ ಹಣ್ಣನ್ನು ಬೆಳೆಯುವುದು ಹೇಗೆ? ಈ ಹಣ್ಣಿನ ಮೂಲ ಜಾತಿ ಅನ್ನೋದಾದರೆ ಇದು ಒಂದು ಕಳ್ಳಿ ಜಾತಿಗೆ ಸೇರಿರ್ತಕ್ಕಂಥ ಮತ್ತು ಬರವನ್ನು ನಿರೋಧಿಸುವಂತಕ್ಕಂತಹ ಮತ್ತು ಅತ್ಯಂತ ಕಡಿಮೆ ಒಂದು ನಿರ್ವಹಣೆಯಲ್ಲಿ ಬರ್ತಕ್ಕಂಥ, ಆದರೆ ಮೂಲವಾಗಿರ್ತಕ್ಕಂಥ ಮೂಲ ವೆಚ್ಚ ಎಸ್ಟಾಬ್ಲಿಷ್ಮೆಂಟ್ ಕಾಸ್ಟ್ ಇದೆ ಅದು ಮಾತ್ರ ಸ್ವಲ್ಪ ಹೆಚ್ಚಿಗಿದೆ. ಈ ಒಂದು ಬೇಸಾಯ ಹೇಗೆ, ಇದು ಯಾವ ವಾತಾವರಣಕ್ಕೆ ಬರ್ತದೆ, ನಮ್ಮ ಕರ್ನಾಟಕ ಇದಕ್ಕೆ ಸೂಕ್ತವೆ, ಉತ್ತರ ಕರ್ನಾಟಕ ಸೂಕ್ತವೆ ಅನ್ನುವಂಥ ಒಂದು ಅನೇಕ ಮಾಹಿತಿಯನ್ನು ಈ ಒಂದು ಇನ್ನು ನಾವು ನಮ್ಮ ನೆರೆಯ ರಾಜ್ಯವಾಗಿರ್ತಕ್ಕಂತಹ ಮಹಾರಾಷ್ಟ್ರದ ರೈತರು ಬೆಳೆದಿದ್ದಾರೆ. ಅವರು ಕೂಡ ಕನ್ನಡದಲ್ಲಿ ಮಾತನಾಡಿದ್ದಾರೆ. ಸೊಲ್ಲಾಪುರ ಜಿಲ್ಲೆಯ ಈ ರೈತನ ಯಶೋಗಾಥೆಯನ್ನು ಕಿಸಾನ್ ವಾರ್ತೆ ಡಾಟ್ ಕಾಮ್ ಈ ಮೂಲಕ ಪ್ರಚುರಪಡಿಸ್ತಾ ಇದೆ. ನಮಸ್ಕಾರ ರೀ. ನಮಸ್ಕಾರ. ಈ ನಮ್ಮ ಈ ಕಿಸಾನ್ ವಾರ್ತೆ ಡಾಟ್ ಕಾಮಿಗೆ ಸ್ವಾಗತ ರೀ. ಈ ಮೂಲಕ ನಮ್ಮ ನೋಡುಗರಿಗೆ ತಮ್ಮ ಪರಿಚಯ ಆಗ್ಬೇಕು ರೀ. ನಿಮ್ಮ ಸಿದ್ದೇಶ್ವರ ಧರಪ್ಪ ಆರಾಣಿ. ಹಾಂ ರೀ. ಇದು ಯಾವ ಊರು? ಇದು ಮುಕ್ಕಂ ಪೋಸ್ಟ್ ಮಾರೋಳಿ ತಾಲೂಕು ಮಂಗಳಗಡ ಜಿಲ್ಲಾ ಸೊಲ್ಲಾಪುರ ಜಿಲ್ಲಾ ರೀ. ಹಾಂ ಹಾಂ ಹಾಂ. ಇದನ್ನ ಯಾವಾಗ ಪ್ಲಾಂಟಿಂಗ್ ಮಾಡಿದ್ರಿ? ಇದು ಪ್ಲಾಂಟೇಶನ್ ಮಾಡ್ಕೇಸಿಂದ 3 ವರ್ಷ ಹಾಕೊಂಡ್ಬಿಟ್ಟೆ. 3 ವರ್ಷ ಹಾಕೊಂಡ್ಬಿಟ್ರಿ. ಇದನ್ನ ಮಾಡ್ಬೇಕಂತ ಹೆಂಗೆ ವಿಚಾರ ಬಂತು ರೀ ನಿಮಗೆ? ಇದು ನಾವು ಪೇಪರ್ದಲ್ಲಿ ಒಂದು ಮ್ಯಾಗಝಿನ್ದಾಗ ಓದ್ಕೇಸಿಂದ ಯೂಟ್ಯೂಬ್ನಾಗ ಸರ್ಚ್ ಮಾಡ್ಕೇಸಿಂದ ಒಂದು ಕಮ್ಮಿ ನೀರಿನಲ್ಲಿ ಬರೋ ಬೆಳೆ ಹಾಕಿಸಿ ಮಾಡುವ ಪ್ರಯತ್ನ. ಕಡಿಮೆ ನೀರು ಬೇಕ್ರಿ ಇದಕ್ಕೆ? ನೀರೇ ಹತ್ತೋದಲ್ಲ ರೀ. ನೀರೇ ಬೇಕಾಗಿಲ್ಲ ರೀ. ಮೊದಲು ಎಲ್ಲಿಗೆ ಆರ್ಡರ್ ಕೊಟ್ರಿ, ಏನು ಎಷ್ಟು ಖರ್ಚು? ನಾವು ಇಲ್ಲಿ ಜಾಲ್ಯಾಳದಿಂದ ಆರ್ಡರ್ ಪಟ್ಕೇಸಿಂದ ತರಿಸಿದ್ದೇವೆ ರೀ. ಎಲ್ಲಿಂದ ತರಿಸಿದ್ರಿ? ಜಾಲ್ಯಾಳ ರೀ. ಜಾಲ್ಯಾಳ ರೀ. ಹಾಂ ಹಾಂ ಹಾಂ. ಎಷ್ಟು ಗಿಡ ತರಿಸಿದ್ರಿ? ನಾವು 2000 ತರಿಸಿದ್ವಿ. 2000 ತರಿಸಿದ್ರಿ. ಏನು ಅಂತರದಲ್ಲಿ ಮಾಡಿದ್ರಿ ಇದು? ಮೊದಲೇನು ಇದನ್ನ ಮಾಡಿದ್ರಿ, ಏನು ಭೂಮಿ ಯಾವ ರೀತಿ ಸಿದ್ಧತೆ ಮಾಡಿದ್ರಿ? ಭೂಮಿ ಏನು ಇದಕ್ಕೆ ಯಾವ್ದು ಬೀಜ ನಡೀತದ್ರಿ? ಒಟ್ಟು ನೀರು ಹತ್ತಲಾರ ಭೂಮಿ ನಡೀತದ್ರಿ? ನಡೀತದ್ರಿ. ಅಲ್ಲಿ ಮೊದಲು ಭೂಮಿನ ಏನು ಏರ್ ಮಾಡಿದ್ರಿ ನೀವನ್ನ? ಹಾಂ, ಏರ್ ಮಾಡ್ಕೊಂಡೆ. ಯಾಕಂದ್ರೆ ಮಳೆ ಬಂದು ನೀರು ತೆಳಗ ಹರಿದು ಹೋಗಿ ಕಲ ಮಾಡಿದ್ರೆ ನೀರು ನಿತ್ರ ಕೊಳಿಲಕ್ಕೆ ಹೋಗ್ತದೆ. ಹೌದೇನ್ರಿ? ಅದು ಖರ್ಚು ಬಂತೇನಾಗಾದ್ರೆ? ಅದು ಹಾಂ ಖರ್ಚು ಬರೋದಿಲ್ಲ ರೀ. ಎಷ್ಟು ಖರ್ಚು ಬಂತ್ರಿ? ಇದು ಪೂರ್ಣ ಪ್ಲಾಂಟೇಶನ್ ಮಾಡ್ಕೇಸಿನ ತಯಾರಾಗಬೇಕಾದ್ರೆ ನಮ್ಗೆ 4 ಲಕ್ಷ ತನಕ ಬಂದವ ರೀ. 4 ಲಕ್ಷ ರೂಪಾಯಿ ಬಂತು. ಇದೆಷ್ಟು ಎಕರೆ ಆಗುತ್ತೆ ರೀ ಇದು? ಇದು ನಮ್ಮದು 1 ಎಕರೆ ರೀ. ಒಂದು ಎಕರೆಗೆ 4 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಹಾಂ ಹಾಂ ಹಾಂ. ಈಗ ಇದು ಇಳುವರಿ ಯಾವಾಗಿದೆ ಸ್ಟಾರ್ಟ್ ಆಗಿದೆ ರೀ ಇದು? ಇದು ಜೂನ್ 30 ಹಿಡ್ಕೊಂಡು ಚಾಲು, ಇದು ಮೇ 30 ಹಿಡ್ಕೊಂಡು ಚಾಲು ಆತವ್ ರೀ. ಹ್ಞೂ. ಹಂಗಲ್ಲ ರೀ, ಪ್ಲಾಂಟಿಂಗ್ ಮಾಡಿದ ಎಷ್ಟು? ಪ್ಲಾಂಟಿಂಗ್ ಮಾಡಿಕೇಸಿ 1ನೇ ವರ್ಷಕ್ಕೆ ಪೀಕ್ ಚಾಲು ಆತವ್ ರೀ. ಹ್ಞೂ. ಆ ವರ್ಷ ಭಾಳ ಉತ್ತಮ ಬರುದಲ್ಲ ರೀ. ಹ್ಞೂ. 2ನೇ ವರ್ಷ ಹಿಡ್ಕೊಂಡು ಉತ್ತಮ ಚಾಲು ಆತವ್ ರೀ. ಒಂದು ಗಿಡಕ್ಕೆ ಎಷ್ಟು ಬರ್ತದೆ ರೀ ಇದು? ಒಂದು ಗಿಡಕ್ಕೆ ಅಂದ್ರೆ ಈ ವರ್ಷದ ಲೆಕ್ಕಿಂದ ಹಿಡಿದು 3ನೇ ವರ್ಷ ಹಿಡ್ಕೊಂಡಿದ್ರೆ ಚಲೋ ಉತ್ಪನ್ನ ಬರಲ್ಲ ಚಲೋ. ಹ್ಞೂ. 3ನೇ ವರ್ಷ ಹಿಡ್ಕೊಂಡು ಎಕ್ರಿ 4.5 ತನ್ ಮಾರುವಂಥವ್ರಿ. ಒಂದು 7-8ನೇ ವರ್ಷಕ್ಕೆ ಇದು 10-100 ಟನ್ನಿಗೆ ಬರ್ತದೆ. ಹ್ಞೂ. ಎಲ್ಲಿ ಮಾರಾಟ ಮಾಡ್ತೀರಿ ಇವನ್ನ? ನಾವು ಇಲ್ಲೇ ಲೋಕಲ್ ಮಾರ್ಕೆಟ್ ಅಂದ್ರೆ ಇದು ಸಾಂಗ್ಲಿ, ಕೊಲ್ಲಾಪುರ್, ಸೋಲಾಪುರ್ ಇದ್ರ ಮೇನ್ ಮಾರ್ಕೆಟ್ ವಾಸಿಗೆ ಐತೆ ರೀ. ಇನ್ನು ನಮ್ಮ ಕಡೆ ಈ ಸಲ ಜಾಸ್ತಿ ಮಾಲ್ ಬರ್ಲತ್ತ, ಇನ್ನು ವಾಸಿಗೆ ಕಳ್ಸವ್ರಿ. ವಾಸಿ ಅಂದ್ರೆ ಇದ್ರ ಮುಂಬೈ ಕರೆ? ಮುಂಬೈ ವಾಸಿ. ಹಾಂ ಹಾಂ. ಇಲ್ಲೇ ಬಂದು ತೊಗೊಂಡು ಹೋಗ್ತಾರೆ? ಇಲ್ಲಿ ಬಂದು ತೊಗೊಂಡು ಹೋಗ್ತಾರೆ. ಹ್ಞೂ. ಅಲ್ಲ ಇದು ಯಾವ ಇದು ಎಷ್ಟು ಟೈಮ್ ಬಿಡ್ತೈತೆ ಒಂದು ಗಿಡ ಹಣ್ಣು? ಇದು ಒಂದು ಸೀಸನ್ದಾಗ 5 ಸಲ ಬರ್ತದೆ ರೀ. ಹ್ಞೂ. ಆ್ಯಂಡ್ ಒಮ್ಮೆ ಕಳಿ ಬರ್ತತೆ ಹೇಳ್ರಿ 45ನೇ ದಿವಸಕ್ಕೆ ಮಾಲ್ ಮಾರ್ಕೆಟ್ಗೆ ಹೋಗ್ತವ್ರಿ. ಓಹೋ. ಒಮ್ಮೆ ಇದು ಸ್ಟಾರ್ಟ್ ಆಗ್ತದೆ? ಹಾಂ. ಆಮೇಲೆ ಇದು
ಬೇಸಿಗೆ ಬರ್ತಾರೆ ಮಳೆಗಾಲದಾಗ ಬರ್ತದ್ರಿ ಯಾವಾಗ ಹಣ್ಣು? ಇದು ಹಣ್ಣು ಪೂರ್ಣ ಮಳೆಗಾಲದಾಗ ರೀ. ನಿಮ್ಮದು ಮಳೆಗಾಲ ಏನು ಚಾಲು ಆಗ್ತದ್ರಿ, ಓಣಿ ಮಳೆ ಏನು ಚಾಲು ಆಗ್ತದ್ರಿ, ಅಲ್ಲಿ ಹಿಡ್ಕೊಂಡು ಇದು ಕಳಿ ಬರಲ್ಲ ಚಾಲು ಆಗ್ತದೆ, ಅದಕ್ಕೆ ಪೈಲೆ ಕಳಿನೇ ಬರ್ಬೋದು. ಎಷ್ಟು ತಿಂಗಳು ಬಿಡ್ತದ್ರಿ ಇದು? 25-25 ಮೇಲೆ ಹಿಡ್ಕೊಂಡ್ರಿ, ಸಾಧಾರಣ ಡಿಸೆಂಬರ್ 15 ತನಕ ಮಾಲೆ ಇರ್ತದೆ. ರೇಟ್ ಯಾವಾಗ ಜಾಸ್ತಿ ಸಿಗುತ್ತೆ ರೀ? ರೇಟ್ ಇದು ಕಂಟಿನ್ಯೂ ರೇಟ್ ಐತೆ ರೀ, ಅದಕ್ಕೆ ಕಂಟಿನ್ಯೂ ರೇಟ್ ಐತೆ ರೀ. ಏನು ರೇಟ್ ಸಿಗುತ್ತೆ ರೀ ಇವಾಗ ನಿಮ್ಗೆ? ಈಗ ನಮಗೆ 120 ಹಿಡ್ಕೊಂಡು 160 ತನಕ ಸಿಕ್ಕ. ಹೋಲ್ಸೇಲ? ಹಾಂ, ಹೋಲ್ಸೇಲ್ ರೀ, ಮಾರ್ಕೆಟ್. ನೀವು? ಹಾಂ, ನಾವು ಇಲ್ಲಿ ಕಳಿಸ್ತೇವೆ ರೀ. ಇಲ್ಲಿಂದ ಕಳಿಸ್ತೀರಿ? ಇದ್ರಿಗೇನು ಗ್ರೇಡ್ ಮಾಡ್ತಾರೆ ರೀ? ಹಾಂ, ಗ್ರೇಡಿಂಗ್ ಮಾಡ್ಬೇಕಲ್ಲ ರೀ. ನಮ್ಮ ಎರಡೇ ಗ್ರೇಡಿಂಗ್ ಇದ್ರಾಗ್ಯಾನ ರೋಗಿ ಇಲ್ಲಾಂದ್ರೆ ಇದಕ್ಕೇನು ಹಿಂಗೆ ದಾಗಪ್ಪಿಗೆ ಬರೋದೇ ಅಂದ್ರೆ ಸಿಕ್ಕೈತೆ. ಹ್ಞೂ ಹ್ಞೂ ಹ್ಞೂ. ಬಾಂಬೆನ ದೊಡ್ಡ ಮಾರ್ಕೆಟ್ ಇದಕ್ಕೆ? ಹಾಂ, ಬಾಂಬೆ ದೊಡ್ಡ ಮಾರ್ಕೆಟ್. ಏನು ಏನು ಔಷಧ ಗಿಷಧ ಏನು? ಯಾರು ಇಲ್ಲ ರೀ, ಏನು ಬಳಸಲ್ಲ. ಹಾಂ ಹಾಂ, ಎಲ್ಲ ಇದಾಗ್ತದೆ, ಎಲ್ಲ ಸಾವಯವ ರೀತಿಯಿಂದ ಮಾಡ್ತೀರಿ? ಹಾಂ. ಡ್ರಿಪ್ ಕೊಡ್ತೀರಿ ಇದಕ್ಕೆ? ಹಾಂ, ಡ್ರಿಪ್ ಅದಲ್ಲ ರೀ. ಹಾಂ ಹಾಂ. ನೀರು ಭಾಳ ಕಡಿಮೆ ಅಂತೀರಿ? ನೀರು ಇದಕ್ಕೆ ಡಿಸೆಂಬರ್ಗೆ ನೀರು ಜಾತ್ ಬಂದ್ ಮಾಡ್ದೇವತ್ತ 15 ಡಿಸೆಂಬರ್ ಹಿಡ್ಕೊಂಡು. ಹ್ಞೂ. ಮುಂದೆ ಮೇ 25 ತನ ತಿಂಗಳಿಗೆ 15 ಮಿನಿಟ್ ನೀರು ಹತ್ತಾರು ಅಷ್ಟೇ ರೀ? ಹಾಂ. ಓ, ಅಂದ್ರೆ ಇದು ಒಂದು ಪಾಪಸ್ ಕಳ್ಳಿ ಜಾತಿ ಇದೇನ ಇದು? ಹಾಂ. ನೀರು ಭಾಳ ಕಡಿಮೆ ಜಾತಿ ಕ್ಯಾಕ್ಟಸ್ ಅದ. ಹಾಂ ಹಾಂ, ಕ್ಯಾಕ್ಟಸ್ ಅಲ್ರಿ. ಹಾಂ ಸರಿ ರೀ. ಈಗ ಇದ್ರ ಮೊದಲು ಏನು ಹೇಳ್ಬೇಕಾಗ್ತದ್ರಿ? ಈ ಹಣ್ಣಾಗಿತ್ತು ಅಂತ ಹೆಂಗೆ ಗೊತ್ತಾಗುತ್ತೆ ರೀ? ಇದು ಇದು ಮ್ಯಾಕ್ ಕಲರ್ ಬರ್ತದೆ ರೀ, ಪೈಲ ಹಿಂಗೆ ಹಸಿರು ಇರ್ತದೆ ರೀ. ಹಾಂ, ಹಿಂಗೆ ಮ್ಯಾಕ್ ಕಲರ್ ಬತ್ತಂದ್ರೆ ಅದು ಹಣ್ಣಾಗೈತೆ ತಿಳ್ಕೊಳ್ರಿ. ಹಣ್ಣ ಐತಿ. ಸ್ಮೆಲ್ ಇಲ್ಲ ಏನ್ರಿ ಬರ್ತ ರೀ? ಯಾನು ಯಾನು ಸ್ಮೆಲ್ ಅಂತ ಹೇಳಿ. ಹ್ಞೂ. ಈ ಥರ ಕಟ್ ಮಾಡಿ ಇದು ಎಷ್ಟು ದಿನ ಕಟ್ ಮಾಡಿ ಎಷ್ಟು ದಿವಸ ಇಡ್ಬೋದು ರೀ ಇದನ್ನ? ಇದು ಕಟ್ ಮಾಡಿ ನೆರಳಿನಲ್ಲಿ ಇದಕ್ಕೆ 5-6 ದಿವಸ ತನಕ ಇಡ್ಲಕ್ಕ? 5-6 ದಿವಸ ಇಡ್ಬೋದು ರೀ. ಹಾಂ ಹಾಂ. ಅಲ್ಲ, ದೂರ ಮಾರ್ಕೆಟಿಗೆ ಹೋಗ್ಬೇಕಾದ್ರೆ ಆ ಥರದ್ದು ಏನಾದ್ರೆ ಬೇರೆ ಬೇರೆ ಇರ್ತದೆ ಕಲರ್ ಮೇಲೆ ಹಿಂಗಿರ್ತಲ್ಲ ಕೆಲವು ಪಪ್ಪಾಯ ಹಣ್ಣು, ಯಾವ ಮಾರ್ಕೆಟ್ಗೆ ಹೋಗ್ತಾರೆ ಆ ಇದ್ರ ಮೇಲೆ ಕಟ್ ಮಾಡ್ತಾರೆ? ಇದಕ್ಕೆ ಒಂದೇ ಕಲರ್ ಯಾವ್ದು ರೀ ಇದು? ಒಂದೇ ಕಲರ್ ಅಂದ್ರೆ 3 ಟೈಪ್ ಅದಾವ್ರಿ ಇದ್ರಾಗ. ಹ್ಞೂ. ಮ್ಯಾಗ ಕೆಂಪ್ರಿ, ಒಳಗಿನ ಮಗಲ ಬೆಳಗ. ಹ್ಞೂ. ಮ್ಯಾಗ ಎಲ್ಲೋ, ಒಳಗು ಬೆಳಗ. ಆ್ಯಂಡ್ ಮ್ಯಾಗೂ ರೇಡ, ಒಳಗೂ ಬೇರೆ, ಒಳಗು ಕೆಂಪ, ಮ್ಯಾಗೂ ಕೆಂಪ. ನೀವು 3 ಟೈಪ್ ಅದಾವೆ? ನೀವು ಇದು ಒಂದು ವೆರೈಟಿ? ನಮ್ಗೆ ಒಂದು ವೆರೈಟಿ ಅದು. ಮ್ಯಾಗ ಕೆಂಪ್ರಿ, ಒಳಗೆ ಬೆಳಗ. ಒಳಗು ಕೆಂಪ್ರಿ, ಒಳಗು ವೈಟ್. ಒಳಗು ವೈಟ್ ರೀ. ಹಾಂ ಹಾಂ ಹಾಂ. ಇದಕ್ಕೆ ಏನ್ರಿ ವೆರೈಟಿ, ಯಾವ್ದು ಹೆಸರು ಏನ್ರಿ ಗೊತ್ತೈತ್ರ? ಇದು ರೆಡ್ ವೈಟ್ ಅಂತ ಹೇಳಿ ಹೊರಟ. ರೆಡ್ ವೈಟ್ ಅಂತಲೇ ವೆರೈಟಿ. ಹಾಂ. ಸರ್, ಈಗ ತಾವು ಇಂಜಿನಿಯರ್ ಇದ್ರಿ, ಎಲ್ಲ ಬೆಳಿಬಿಟ್ಟು ಇದನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಅಷ್ಟು ರಿಸ್ಕ್ ತಗೊಂಡು? ಇದಕ್ಕೆ ಹೆಂಗಂದ್ರಿ ಸರ್, ನಮ್ಮದು ಏರಿಯಾನ ಐತಲ್ರಿ, ಇದು ಏಕದಮ್ ದುಸ್ಕಾಳಿ ಏರಿಯಾ ರೀ. ಈ ದುಸ್ಕಾಳಿ ಏರಿಯಾದಾಗ ನೀರಿಂದು ಏಕದಮ್ ಪ್ರಾಬ್ಲಮ್ ಅದ. ಇದಕ್ಕೆ ನೀರು ಹತ್ತದಲ್ಲ ರೀ, ನೀರಿನ ಕಮ್ಮಿ ಪ್ರಮಾಣದಿಂದ ಎಲ್ಲ ಒಣಗಿ ಹೋದ್ರೂ ಇದು ಒಂದರ ಪೀಕ್ ನಮಗೆ ಉಳಿತದ ಅಂತ ಹೇಳಿ ಮಾಡಿದ್ದೇವೆ. ದ್ರಾಕ್ಷಿ ಇತ್ತು, ಇದು ದ್ರಾಕ್ಷಿ ಇತ್ತು, ದಾಳಿಂಬೆ ಅದಾವ್ರಿ, ಎಲ್ಲನೇ ಅದಕ್ಕೆ ರೀ, ಅವೆಲ್ಲ ಬಿಟ್ಟು ಕೇಸಿಂದ ಇದು ಮಾಡಿ. ಈ ಏರಿಯಾದಲ್ಲಿ ತುಂಬ ನೀರು ತುಂಬ ಕಡಿಮೆ ಏನು ಸರ್? ಭಾಳ ಕಡಿಮೆ ರೀ, ಇಲ್ಲಿ ಯಾವುದೋ ಒಂದು ಧರಣಿ ಇಲ್ರಿ, ಒಂದು ನದಿ ಇಲ್ಲ, ಏನೂ ಇಲ್ಲರಿ. ಇಲ್ಲಿ ನದಿಗೆ ಹೋಗ್ಬೇಕಾದ್ರೆ 100 ಕಿಲೋಮೀಟರ್ ಹೋಗ್ಬೇಕು ರೀ, ಧರಣಿ ನೋಡ್ಲಿಕ್ಕೆ ಸಿಗೋದಿಲ್ಲ. ಏನು ಮತ್ತೆ ಈಗ ಇದು ಮಾತ್ರ ಯೋಗ್ಯ ಅನ್ಕೊಂಡಿದ್ದೀನಿ ಮಾಡಿದ್ರಿ, ತುಂಬ ಕಡಿಮೆ ನೀರು ಇದು. ಹಾಂ, ಕಡಿಮೆ ನೀರು. ಹಾಂ ಹಾಂ. ಒಂದು ಎಷ್ಟು ಇಂಚ್ ಇರೋರಿ ಎಷ್ಟು ಮಾಡ್ಬೋದು ರೀ ಇದಕ್ಕೆ ನೋಡಿರಿ? ಒಟ್ಟೆ ನಮಗೆ 1 ಎಕರೆಗೆ 1 ವರ್ಷಕ್ಕೆ 12 ಟ್ಯಾಂಕರ್ ನೀರು ಹತ್ತವ್ರಿ, 10,000 ಒಂದು ಟ್ಯಾಂಕರ್. ಹಾಂ ಹಾಂ ಹಾಂ. 1 ಲಕ್ಷ ಲೀಟರ್ ನೀರನ್ನ ಇದು ಉತ್ಪನ್ನ ನಿಮ್ಗೆ ಕೊಡಿಸಿಕ. 1 ಲಕ್ಷ ಲೀಟರ್ ನೀರ ಸಾಕು ಒಂದು ವರ್ಷಿಗೆ ರೀ? 1 ವರ್ಷಕ್ಕೆ. ಮತ್ತೆ ಆಗ್ರಿ, ಯಾವಾಗ್ರಿ ಇಲ್ಲಿ ಕಡಿಮೆ ಮಳೆ ಬರೋ ಪ್ರದೇಶದಲ್ಲಿ ಈ ಹೊಂಡಗಳನ್ನ ಏನು ಮಾಡ್ಕೊಂಡು ಇದು ಮಾಡ್ಬೋದು, ಅಲ್ಲಿ ನೀರು ಸಂಗ್ರಹ ಮಾಡ್ಕೊಂಡು ಮಾಡ್ಬೋದ್ರಿ? ಹಾಂ, ಮಾಡ್ಬೋದಲ್ಲ. ಹ್ಮ್ ಹ್ಮ್. ತಂದು ಹಾಕಿದ್ರು ಹಂಗೆ ಮಾಡಿದ್ರಿ ಸರ್? ನೀರು ಕೊಂಡು ತಂದು ನೀರು ಕೊಂಡು ತೊಗೊಂಡು ದ್ರಾಕ್ಷಿ ಗಿಡ, ದಾಳಿಂಬೆ ಕಾಯಿ ಇವಕ್ಕೆಲ್ಲ ಹಾಕೋದು ತ್ರಾಸ ಆಗಿ ಇದಕ್ಕೆ ನೀರು ಕಮ್ಮಿ ಹತ್ತದ ಹೇಳಿ ಕಿಸ್ ಮಾಡಿದ್ರಿ. ಹ್ಞೂ. ಎಲ್ಲಿಂದ ತರಿಸ್ತಿದ್ರಿ ಸರ್ ನೀರು? ನೀರು ಇಲ್ಲ ಆಸ್ಪಾಸ್ 20-30 ಕಿಲೋಮೀಟರ್ ಮ್ಯಾಗ್ರಿ. ಒಂದು ಇದಕ್ಕೆ ಟ್ಯಾಂಕರ್ಗೆ ಎಷ್ಟು ಸರ್? ಒಂದು ಟ್ಯಾಂಕರ್ಗೆ 2,000. 2,000. ಹಾಂ. ಅಂಥದ್ದು ಎಷ್ಟು ಟ್ಯಾಂಕರ್ ಹಾಕ್ತೀರಿ ಇದಕ್ಕೆ? ಇದಕ್ಕೆ ಡ್ರ್ಯಾಗನ್ ಕಂಡ ವರ್ಷಿಗೆ 100 ಟ್ಯಾಂಕರ್ ಹಾಕ್ತವೆ. ಹ್ಞೂ ಹ್ಞೂ. ಅಂದ್ರೆ 2 ಲಕ್ಷ ರೂಪಾಯಿ ಆಗುತ್ತೆ ಏನು ಸರ್? ಹಾಂ. ಅಷ್ಟಾಗೆ ಬಂದೇ ಬಿಡ್ತದೆ. ಹಾಂ, ಅಷ್ಟೇ ಬಂದಿದೆ. ಹ್ಞೂ. ಅವಾಗ ಒಂದು ಸ್ವಲ್ಪ ಅಪರೂಪ ಮಳೆ ಆದರೂ ಒಂದು ಸ್ವಲ್ಪ ಇದು ಮಾಡ್ಕೊಂಬಿಡ್ಬೋದು. ಭರ್ಪೂರ್ ಮಳೆ ಆದ್ರೂ ಏನು ಅಡ್ಸನ ಇಲ್ಲ ರೀ. ಹಾಂ. ನೀರು ಭರ್ಪೂರ್ ಇದ್ರೂ ಭೀ ಅಡ್ಸಿನ ಇಲ್ಲ, ಇರ್ಲಿಕ್ರು ಭೀ ಅಡ್ಸಿನ ಇಲ್ಲ. ಸ್ವಲ್ಪ ನೀರು ಹೆಚ್ಚಿಗೆ ಆದ್ರೆ ಸ್ವಲ್ಪ ತೊಂದರೆ ಆಗುತ್ತೆ. ನೀರು ಹೆಚ್ಚಿಗೆ ಆದ್ರೆ ಒಟ್ಟು ಬ್ಯಾಸಿಗೆದಿಂದ ಪ್ರಾಬ್ಲಮ್ ಆಗ್ತವ್ರಿ.
ಮಾರ್ಚ್ ತಿಂಗಳದಾಗ, ಮಾರ್ಚ್ ತಿಂಗಳದಾಗ ಹತ್ತು ಸೊಲಾಗ ಇದಕ್ಕೆ ನೀರೇ ಬಿಡೋದು. ನಮಗೆ ಮಾರ್ಚ್ ಕಷ್ಟ ಅಲ್ಲ ಇರೋದು ಇವಾಗ ನೀರಿನ ಸಮಸ್ಯೆ, ನಮಗೆ ಬೇಸಿಗೆಯಲ್ಲೇ ಭಾಳ ಇರೋದು. ಇದಕ್ಕೆ ಬೇಸಿಗೆಯಲ್ಲೇ ನೀರು ಕಮ್ಮಿ ಆಗ್ತದೆ ರೀ, ಬೇಸಿಗೆಗೆ ನೀರು ಕಡಿಮೆ ಆಗ್ತೈತೆ. ಆ ಪ್ರಕೃತಿ ಸೃಷ್ಟಿಯಲ್ಲಿ ಇದೊಂದು ವಿಚಿತ್ರ ಬೆಳೆ ಅಲ್ಲ ಸರ್. ಅದು ಹೆಚ್ಚಿನ ಗೊಬ್ಬರ ಇದು ಏನು ಕೊಡೋ ಅವಶ್ಯಕತೆ ಅವಶ್ಯಕತೆ ಇಲ್ಲ ರೀ, ಇದಕ್ಕೆ ತಿಪ್ಪಿ ಗೊಬ್ಬರ ಎಷ್ಟು ಹಾಕಿದ್ರು ಬರ್ತದೆ. ಆಮೇಲೆ ಏನಾದ್ರು ಉಪದ್ರವ ಏನ್ರಿ ಈ ಪಕ್ಷಿ ಪಕ್ಷಿ ಬಂದು ತಿಂತಾವ್ರ? ಯಾನು ಯಾನು ಇಲ್ಲ, ಏನು ತಿನ್ನೋದಲ್ಲ. ನೀವು ಈ ತಿರ್ಗಿ ನೋಡ್ಲಿಕ್ಕೆ ನೀವು ಎಷ್ಟು ಕಾಯಿ ಒಳಗೆ ಬಂದ್ರೆ ತಿನ್ನೋದೇ. ಇನ್ನು ಹೊಸದಂತ ಗುರುತಿಸಿಲ್ಲ ಅಥವಾ ಯಾವುದು ಬರಲ್ಲ ಸರ್? ಇದು ಹೊಸದ, ಇದು ಫಾರಿನ್ನಿಂದ ಅದು, ಫಾರಿನ್ ಪಕ್ಷಿಗಳು ಬಂದರೆ ತಿನ್ಬೋದು. ಅವು ಬರ್ತಾವ ಇನ್ಮೇಲೆ ಚೀನಾ ಗೂಡ್ಸ್ ಬಂದಂಗೆ ಹಾಗಾದ್ರೆ ಬರ್ಲಕ್ಕೆ ಚಾಲ ಆಗುದಿಲ್ಲ, ನಮ್ಮ ಆಹಾರ ಹುಡ್ಕೊಳ್ತಾವ ಅವು. ಸದ್ಯಕ್ಕಂತೂ ಇಲ್ಲ, ಇದಿಲ್ಲ, ನಾನು ಇಲ್ಲ ಅಂದ್ರೆ ತಾವು ಹೇಳೋ ಪ್ರಕಾರ ಈ ಕಡಿಮೆ ನೀರಿರ್ತಕ್ಕಂಥ ಪ್ರದೇಶದಲ್ಲಿ ಅನುಕೂಲಕರ. ಆಮೇಲೆ ಬರಗಾಲದ ಪ್ರದೇಶದಲ್ಲಿ ನಮ್ಮ ಉತ್ತರ ಕರ್ನಾಟಕ ಆಗಿರ್ಬೋದು, ನೀವು ಮಹಾರಾಷ್ಟ್ರದ ಯಾವ ಭಾಗ ಅಂತ? ವಿದರ್ಭ ಅಂತೀರಿ ಇದು? ಇದು ಪಶ್ಚಿಮ ಮಹಾರಾಷ್ಟ್ರ ಕರ್ನಾಟಕ ಬಾರ್ಡರ್ ಇದೆ. ಹಾಂ ಹಾಂ, ಇಲ್ಲಿ ಒಟ್ಟು 10 ಕಿಲೋಮೀಟರ್ ಮೇಲೆ ಕರ್ನಾಟಕ ಸಾಲ ಆಗ್ತಾರೆ. 15 ಕಿಲೋಮೀಟರ್ ಕರ್ನಾಟಕ ಅಂಚಿನ ಜನ ಅಂದರೆ ಇದೆಲ್ಲ ನಮಗೇನು ಬಿಜಾಪುರದಂಥ ಬರಗಾಲದ ಏರಿಯಾದಲ್ಲಿ ಮಾಡ್ಬೋದು. ಓಕೆ, ಏನಾರ ತಾವು ನಮ್ಮ ಕರ್ನಾಟಕದ ಜನ ರೈತರು ಏನಾರ ಅಪೇಕ್ಷೆ ಪಟ್ಟರೆ ಬಂದು ಅವ್ರಿಗೆ ಮಾರ್ಗದರ್ಶನ ಮಾಡ್ತೀರಿ? ಮಾಡ್ತೀರಿ? ಓಕೆ ಸರ್, ಓಕೆ ಓಕೆ, ತುಂಬ ವಿಚಾರಗಳು ನಮ್ಮ ಜೊತೆ ಹಂಚಿಕೊಂಡ್ರಿ, ತುಂಬ ಧನ್ಯವಾದಗಳು ಸರ್. ಆಭಾರಿ. ಕಿಸಾನ್ ವಾರ್ತೆಯನ್ನು ವೀಕ್ಷಿಸಿದ ತಮಗೆ ವಂದನೆಗಳು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕಿಸಾನ್ ವಾರ್ತೆಗೆ ಸಬ್ಸ್ಕ್ರೈಬ್ ಆಗಿ